ಪಾತ್ರಗಳ ಆಯ್ಕೆ ಹೇಗಾಯ್ತು ಅಂತ ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಾರೆ, ಯಾಕಂದ್ರೆ ಇಂತಿಂಥ ಪಾತ್ರನು ಇವರೇ ಮಾಡ್ಬೇಕು ಇವರೇ ಮಾಡ್ಬೇಕು, ಪ್ರತಿಯೊಂದು ಪಾತ್ರನು ಹೈಲೈಟ್ ಆಗಿದೆ, ಅದ್ರ ಮೇಲೆ ತುಂಬಾ ವರ್ಕ್ ಮಾಡಿದಿರಾ ಅನ್ನೋದು ಕಾಣಿಸ್ತಾ ಇದೆ. ಸೊ ಹೆಂಗೆ ಆಯ್ಕೆ ಮಾಡಿದ್ರಿ ಅವ್ರನ್ನೆಲ್ಲ? ಈಗ ಫಸ್ಟ್ ನಾನು ಅದನ್ನ ಆ ಪಾತ್ರನ ಬರೆದಾಗ ಒಂದು ಸೆಕೆಂಡ್ ನನಗೆ ಅನ್ನಿಸ್ತು ಈ ಪಾತ್ರಗಳು ಬಿದ್ದರೆ ಸಿನಿಮಾ ಬೀಳುತ್ತೆ, ಆ್ಯಕ್ಚುಲಿ ಪಾತ್ರಗಳಿದ್ರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಸೆನ್ಸ್ ಹೊಡೆಯುತ್ತೆ ಅಲ್ಲಿ. ಸರಿ, ಒಬ್ರೊಬ್ಬರನ್ನು ಕರೆಸಿ ಕರೆಸಿ ಕರೆಸಿ, ಇವಾಗ ಕೆಂಡ ಉದಾಹರಣೆಗೆ, ಕೆಂಡ ನಮ್ಮ ಜೊತೆಲೇ ಇದ್ದ, ನಮ್ಗೆ ಗೊತ್ತಾಗಲಿಲ್ಲ ಪಾಪ. ನಮ್ಮ ಮಾಸ್ತಿ ಒಂದು ಫೋಟೋ ತೋರಿಸಿ ನೋಡಿ, ಹುಡುಗ ನೋಡಿದ ತಕ್ಷಣ ಹೇಳಿದೆ ಈ ಸಖತ್ತಾಗಿದೆ, ನನಗೆ ಹಿಂಗೆ ಇರಬೇಕು, ಹಿಂಗೆ ಕಲರ್ ಬೇಕು ಅಂತ ಕರೆಸಿದ್ದು. ಆಮೇಲೆ ಹಾಗೆ ಒಂದೊಂದು ಕ್ಯಾರೆಕ್ಟರ್ನು ಹಂಗೆ ಚೂಸ್ ಮಾಡ್ತಾ ಬಂದ್ವಿ. ಶ್ರೀಧರ ನನ್ನ ಜೂನಿಯರ್ ಕ್ಯಾರೆಕ್ಟರ್ ಮಾಡಿರೋನು, ಅವನ್ನ ಒಂದು 5-6 ವರ್ಷದಿಂದ ನಾನು ನೋಡಿದ್ದೆ ಮೊದಲು, ಒಂದು ಚಿಕ್ಕ ಅವ್ನು ತುಂಬ ಚಿಕ್ಕ ಹುಡುಗ ಆ್ಯಕ್ಟ್ ಮಾಡಬೇಕಾದ್ರೆ, ನಂದೇ ಸಿನಿಮಾಲಿ ಮಾಡಿದ್ದ ವೀರಬಾಹುಲಿ. ಸೊ ಮತ್ತು ಅವ್ನು ಇರೋದೇ ಥಿಯೇಟ್ರ್ನಲ್ಲಿ, ಸೊ ಹಂಗೆ ಅವನ್ನ ಕರ್ಕೊಂಡೆ. ಸಾವಿತ್ರಿ ಆಲ್ರೆಡಿ ಟಗರುಲೆಲ್ಲ ಮಾಡಿ ಕಾಕ್ರೋಜ್ ಅಂತ ಏನು ಫೇಮಸ್ ಆಗಿದ್ದ, ಆ ಕಾಕ್ರೋಜ್ನ ಬದಲಾಯಿಸಿ ಸಾವಿತ್ರಿ ಮಾಡಿದ್ವಿ ನಾವು. ಬೇಡ, ನಮ್ಮ ಸಿನಿಮಾಯಿಂದ ನಿಮಗೆ ಇನ್ನೊಂದು ಹೆಸರು ಓಡಾಡಲಿ ಅಂತ. ಸೊ ಹಿಂಗೆ ಒಂದೊಂದು ವಿಶೇಷ ಅನಿಸ್ಬೇಕು ಅನ್ನೋದ್ರಲ್ಲಿ ತುಂಬ ತಲೆ ಕೆಡಿಸ್ಕೊಂಡೆ. ಅವ್ರು ಬ್ಯಾಟ್ಸ್ಮನ್ ಆಗ್ಬೋದು, ಆಮೇಲೆ ಅದು ಬಿಟ್ಟು ಇನ್ನೊಂದು 4 ಜನ ಹುಡುಗರು ಬೈಕಲ್ಲಿ ಬರ್ತಾರಲ್ಲ ಅವ್ರಾಗ್ಬೋದು, ಪ್ರತಿಯೊಬ್ಬರನ್ನೂ ಹೊಸಬರನ್ನೇ ಯಾಕೆ ಮಾಡಿ ಗೆಲ್ಲಬೇಕು ಅನ್ನೋ ಒಂದು ಆಸೆ. ಈಗ ನಾನು ಮಾಡ್ಕೊತೀನಿ ನನ್ನ ಕೆಲಸ, ನಾನು ಹೊಡೆದಾಡ್ತೀನಿ ಅಂದಾಗ ನನ್ನ ತಂಡ ಫ್ರೆಶ್ ಆಗಿದ್ರೇ ನನ್ನ ಮಜಾ ಅನ್ನಿಸ್ತು. ಈಗ ಯಾರೋ ಬೇರೆಯವ್ರನ್ನ ಕರ್ಕೊಂಡ್ಬಂದಿದ ತಕ್ಷಣ ಗೊತ್ತಾಗ್ಬಿಟ್ಟಿರೋದು. ಅಲ್ಲ, ನಿಜ, ನೋನ್ ಫೇಸ್ ನ ಕರ್ಕೊಂಡು ಬಂದು ಕ್ಲಿಕ್ ಮಾಡಿಸೋದಕ್ಕೆ, ಹೊಸಬ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಹೈಲೈಟ್ ಮಾಡೋದು ದೊಡ್ಡ ಸವಾಲು. ಮೊದಲ ನಿರ್ದೇಶನದಲ್ಲಿ ಆ ಸವಾಲನ್ನ ಗೆಲ್ಲೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ ಸರ್. ಅದು ಮೋಸ್ಟ್ಲಿ ಇವರೆಲ್ಲರ ಆಶೀರ್ವಾದ ಅಷ್ಟೇ, ಇದೆಲ್ಲ ಶಕ್ತಿ ಯಾರ ದೃಷ್ಟಿನ ಬೀಳದಾಗೆ ದೇವಿ ಕಾಪಾಡಿದಾಳೆ. ನಿಜ ನಿಜ ನಿಜ, ಮೇನ್ ಅಷ್ಟೇ. ಯಾರಿಗೂ ಯಾರಿಗೆ ಆಗಲಿ ಯಾರಿಗೂ ಯಾರ ದೃಷ್ಟಿನೂ ಆಗೋದು ಬೇಡ, ಮನುಷ್ಯನ ಕಣ್ಣು ಸರಿ ಇಲ್ಲ. ನಿಜ ನಿಜ, ಅದು ಎಲ್ಲ ಸಣ್ಣ ಸಣ್ಣದ ಏನೇನಾಯ್ತು ಎಲ್ಲ ಕರೆಕ್ಟ್ ಆಯ್ತು, ಯಾಕಂದ್ರೆ OTT ರಿಲೀಸ್ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹಬ್ಬಿಸ್ಬಿಟ್ಟಿದ್ದಾರೆ. ಹಬ್ಬಿಸ್ತಾ ಇರ್ತಾರೆ, ಒಂದ್ಸತಿ ಹೆಸರು ಮಾಡಿ ಸಾಕು, ಮಿಕ್ಕಿದೆಲ್ಲ ತನಗೆ ತಾನೇ ಬರ್ತಾ ಇರ್ತವೆ. ಎಲ್ಲ ಥರ ತೀಟೆ ಮಾಡ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತ ಅವ್ರನ್ನ ನಾವು ಕೇರ್ ಮಾಡಲ್ಲ. ಇನ್ನ ಸಾಂಗ್ ಸೂರ್ಯಣ್ಣ ಸಾಂಗ್ ಬರುತ್ತಲ್ಲ, ನಿನ್ನೆ ನಾನು ಸಿನಿಮಾಕ್ಕೆ ಹೋದಾಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ ಆ ಸಾಂಗಿಗೆ ಎಲ್ಲ ವಿಷಲ್ ಹಾಕೋರು ಎದ್ದು ಕುಣಿತಾ ಇದ್ರು. ಲಿರಿಕ್ಸ್ ತುಂಬಾ ಚೆನ್ನಾಗಿದೆ, ಮೇಕಿಂಗು ತುಂಬಾ ಚೆನ್ನಾಗಿದೆ. ಸೊ ಆ ಸಾಂಗ್ ಬಗ್ಗೆ ಸೂರ್ಯಣ್ಣ ಸಾಂಗ್, ನಾನು ಕಿರಣ್ ಅಂತ ಇದ್ದಾನೆ, ಕೂತು ಮಾತಾಡ್ತಾ 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 ಸುಮ್ನೆ ಮಾತಲ್ಲಿ 5 ನಿಮಿಷಕ್ಕೆ ಬರ್ಬಿಟ್ವಿ. ಹೌದಾ, ಅದು ಆಡುಭಾಷೆಯಲ್ಲಿ ಇದೆ, ಹಂಗಾಗಿ ತುಂಬಾ ಖುಷಿ ಆಗಿದೆ. ಅದಾದ್ಮೇಲೆ ನವೀನ್ ಸಜ್ಜು ಬಂದ, ನವೀನ್ ಸಜ್ಜು ಒಂಚೂರು ಇದನ್ನ ಟ್ರಿಮ್ ಮಾಡ್ಕೊಡ್ತೀನಿ ಅಂತ ಅವ್ನು ಕೂತ. ಸೊ ಅದೇನು ಮಾಡಿದ್ವಿ, ಅದಾಗಿ ಒಂದು 2 ಡೇಸಲ್ಲಿ ಎಂಟೈರ್ ಸಾಂಗ್ ಕಂಪೋಸ್ ಮಾಡಿಬಿಟ್ಟು ಇವತ್ತು ಸೂರ್ಯಣ್ಣ ದೊಡ್ಡ ಹಿಟ್ ಆಯಿತು. ಸೂರ್ಯಣ್ಣ ಕ್ಯಾರೆಕ್ಟರ್ ಮಾಡಿರುವಂಥ ಹುಡುಗ ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಇವತ್ತು ಹೆಸರು ಸಂಪಾದನೆ ಮಾಡಿದ್ದಾನೆ, ಖುಷಿ ಇದೆ ನನಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.